ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಶ್ರೀಯುತ ಎನ್ ಚಂದ್ರಶೇಖರ್ ಸರ್ ಎರಡು ಇತರಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ವೇದಿಕೆ ಮೇಲೆ ಇರುವ ಪ್ರೀತಿ ಪಾತ್ರರಾದ ಇದೇ ಸಂಸ್ಥೆಯ ವಿದ್ಯಾರ್ಥಿಯಾಗಿ ಇವತ್ತು ಉನ್ನತ ಮಟ್ಟಕ್ಕೆ ಬಂದಿರುವಂಥ ಬಸವರಾಜಾಚಾರ್ಯರವರೇ ನಮ್ಮೆಲ್ಲರಿಗೂ ಸ್ನೇಹಿತರಾಗಿ ಮಾರ್ಗದರ್ಶಕರಾಗಿ ಯಾವಾಗಲೂ ಸಹಾಯ ಮಾಡ್ತಾ ಇರೋ ನನ್ನ ಲೋಕೇಶ್ ಸರ್ ಆಕ್ಟಿವ್ ಆಗಿ ಎಲ್ಲ ಹುಡುಗರು ಸ್ಮಾರ್ಟ್ ಆಗಿರಬೇಕು, ಚೆನ್ನಾಗಿ ಓದ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರಿನ್ಸಿಪಾಲ್ ಮೇಡಮ್ ಅವರೇ, ನಮ್ಮ ಲೆಕ್ಚರರ್ಸ್, ಪ್ರೀತಿಯ ಹುಡುಗರು, ವಿದ್ಯಾರ್ಥಿಗಳು, ಹುಡುಗರು ತಪ್ಪಾಗ ವಿದ್ಯಾರ್ಥಿಗಳು, ಇವತ್ತು ನಂತರ ತುಂಬ ಸಂತೋಷದ ದಿವಸ. ಕಾಲೇಜು ತುಂಬ ಫಂಕ್ಷನ್ಸ್ ಆಗ್ತಾ ಇರುತ್ತೆ, ಮಾಮೂಲಿಯಾಗಿ ಒಂದು ತುಂಬ ಒಂದು ಕೂತ್ಕೊಂಡು ಹೋಗ್ತೀವಿ ಅಂತ ಇರುತ್ತೆ. ಆದರೆ ಇದೇ ಕಾಲೇಜಲ್ಲಿ ಓದಿ ಈ ಮಟ್ಟಕ್ಕೆ ಬೆಳೆದು ನಮಗೆ ಕಾಣು ವಿದ್ಯಾರ್ಥಿಗಳಿಗೆ ಒಬ್ಬ ರೋಲ್ ಮಾಡಲ್ ಆಗ್ತಿರೋದು ಬಸವರಾಜ್ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ನಮ್ಗೆ ಭಾಳ ಸಂತೋಷ ಆಗುತ್ತೆ. ಇವತ್ತು ಹೆಮ್ಮೆ ಕೊಡೋದು, ಅವ್ರು 86 ಹಂಗಿದ್ವಿ ಹಿಂಗಾಗಿದ್ದೀವಿ ಇದ್ದಾರೆ. ಇವತ್ತು ದಿವಸ ಇಲ್ಲ ಸೆಲೆಕ್ಟ್ ಆಗಿರೋ ಮಾತನಾಡಿದ ವಿದ್ಯಾರ್ಥಿಗಳು ನೋಡಿದಾಗ ಒಂದು ಕಾಮನ್ ಕ್ಯಾರೆಕ್ಟರ್ ಎಲ್ಲೂ ಕಾಣುತ್ತೆ, ಏನಂದರೆ ಅಂಬಲ್ನೆಸ್. ಎಲ್ಲರೂ ತುಂಬ ಅಂಬಲ್ನಾಗಿ ಒಂಥರ ಸಾತ್ವಿಕತೆಯಿಂದ ಓದಬೇಕು, ನಾವೇನೋ ಒಂದು ಬೆಳಿಬೇಕು, ನಾನು ಬೆಳ್ಕೋಬೇಕು ಅನ್ನೋದಕ್ಕೆ ಸಮಾಜಕ್ಕೆ ನಾವು ಯಾವ ಥರ ಒಂದು ಸೇವೆ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಎಲ್ಲರೂ ಬಂದು ಮಾಡಿದ್ದೀರ. ಈಗ ಪ್ರೆಸೆಂಟ್ ಇರೋ ವಿದ್ಯಾರ್ಥಿಗಳನ್ನ ಕೇಳ್ಕೊಳ್ಳೋದಿಷ್ಟೇ, ಸಂಸ್ಥೆಯಿಂದ ನಿಮ್ಮಗಳಿಗೆ ಯಾವ ರೀತಿಯ ಸಹಾಯ ಬೇಕೋ ಅದನ್ನು ಹಿಂದಿನ ಕೊಡುವ ಬರ್ತಿದೆ, ಇನ್ನೂ ಕೊಡ್ತೀವಿ. ಇನ್ನೂ ಸ್ವಲ್ಪ ನಿಮ್ಗೆ ಏನು ಅವಶ್ಯಕತೆ ಪ್ರೊವೈಡ್ ಮಾಡೋಣ. ಯಾರೋ ಒಬ್ಬರನ್ನು ರೋಲ್ ಮಾಡ್ತಾ ಇಟ್ಕೊಂಡು ನಾನು ನನ್ನ ಉದ್ಯೋಗದಲ್ಲಿ ಕಾನೂನು ಬಸವ ಸರ್ ಹೇಳಿದಂಗೆ ಕಾನೂನು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇವತ್ತು. ಅದರ ಎಲ್ಲೂ ಸಿಗ್ದವ್ರು ಇವತ್ತ ನನ್ನ ಪರಿಸ್ಥಿತಿ ಇಲ್ಲ, ಇಲ್ಲಿ ಬಂದೇ ಬೇರೆ ಕಡೆಗೆ ಹೋಗೋ ಪರಿಸ್ಥಿತಿ ಇದೆ. ನೀವು ಪರಿಶ್ರಮ ಪಟ್ಟು ಮುಂದೆ ಚೆನ್ನಾಗಿ ಯೋಚನೆ ಮಾಡಿ ಚೆನ್ನಾಗಿ ಬೆಳೆದು ಈ ನಿಮ್ಮ ತಂದೆ ತಾಯಿಗಳಿಗೆ ಈ ಸಂಸ್ಥೆಗೆ ಒಳ್ಳೆ ಹೆಸರು ತಂದು ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.